ಶಿರಾ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡ ಕಾಂಗ್ರೆಸ್ ಮುಖಂಡದ ಹುಣಸೆಡೆ ಶಿವಕುಮಾರ್ ಅವರು ಗೊಂದಲದ ಮಾತು ಮಾಡ್ತಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಬನ್ನಿ ವೀಕ್ಷಕರೇ ಕಾರ್ಯ ನಮಸ್ಕಾರ ನನ್ನ ಕ್ಷೇತ್ರದ ನನ್ನ ನೆಚ್ಚಿನ ಮತದಾರರು ಹಾಗೂ ನನ್ನ ಹಿತೈಷಿಗಳು ಇವರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಒಂದು ನೋವುಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಆ್ಯಕ್ಟಿವ್ ಆಗಿ ನಾನು ರಾಜಕಾರಣಕ್ಕೆ ಕೇಳಿದೆ ಅದಕ್ಕೆ ಮುಂಚೆ ಕೂಡ ರಾಜಕಾರಣ ಮಾಡ್ತಾಯಿದ್ದೆ ಬಟ್ ಯಾವುದೇ ಒಂದು ಜನಗಳ ಮಧ್ಯೆ ನಾನು ಗುರುತಿಸ್ಕೊಳ್ಳ್ದಲ್ಲಿ ನಾನು ಮಾಡ್ತಾಯಿದ್ದೆ ಎರಡು ಸಾವಿರದ ಹದಿನೈದರಿಂದ ನಾನು ಓಪನ್ ಫೀಲ್ಡಲ್ಲಿ ಬಂದು ರಾಜಕಾರಣ ಮಾಡಿದೆ ಬಟ್ ಭಾಳ ಹತ್ರದಲ್ಲೇ ಭಾಳ ಕೆಲವೊಂದು ಏಳು ನಾನು ಸುಮಾರು ಹತ್ತು ವರ್ಷಗಳಿಂದ ರಾಜಕಾರಣ ಮಾಡ್ತಾಯಿದ್ದೇನೆ ಹತ್ತು ವರ್ಷದಿಂದ ನನ್ನ ತನು ಮನ ದನ ನನ್ನ ಸಂಸಾರವನ್ನು ಕೂಡ ಬಿಟ್ಟು ಯಾವುದನ್ನು ಲೆಕ್ಕಿಸದೆ ಲೆಕ್ಕಿಸದೆ ನಾನು ಕೆಲಸವನ್ನು ಮಾಡಿದ್ದೇನೆ ಆದರೂ ನನ್ನ ಪಕ್ಷದಲ್ಲಿ ಕೆಲವು ಕಿಡಿಗೇಡಿಗಳು ಕೆಲವರು ಶರುಗಳು ನನ್ನನ್ನು ಮುಂದುವರೆಸಲು ತುಳಿಬೇಕು ಅಂತ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ನನ್ನನ್ನು ತುಳಿತಾ ಇದ್ದಾರೆ ಯಾಕಂದರೆ ನನ್ನಂಥ ಒಬ್ಬ ನೀತಿವಂತ ಒಬ್ಬ ಪ್ರಾ ಪ್ರಾಮಾಣಿಕವಾದ ಕಾರ್ಯಕರ್ತ ಅವರು ಬೇಕಾಗಿಲ್ಲ ಅನ್ನೋ ಒಂದು ರೂ ರೂಪದಲ್ಲಿ ನನ್ನನ್ನು ಧಿಕ್ಕರಿಸಿ ನನ್ನನ್ನು ತುಳಿದು ನನಗೆ ಯಾವುದೇ ರೀತಿ ಬೆಲೆ ಕೊಡದಲ್ಲೇ ನನ್ನ ಮೂಲೆ ಗುಂಪು ಮಾಡಿ ಇವತ್ತು ನಾನು ಎಂಟು ವರ್ಷದಿಂದ ನಾನು ಎಷ್ಟು ಮನ ಧನ ನಾನು ವ್ಯರ್ಥ ಮಾಡಿ ನಾನು ಏನು ಕೆಲಸ ಮಾಡಿದ್ದೇನೆ ಇವೆಲ್ಲವಕ್ಕೂ ಇವೆಲ್ಲವಕ್ಕೂ ನನ್ನ ಇದನ್ನೇ ರಾಜಕೀಯ ನನ್ನ ರಾಜಕೀಯ ಜೀವನವನ್ನೇ ಹಾಳು ಮಾಡಿ ನನ್ನನ್ನು ಧಿಕ್ಕರಿಸಿದ್ದಾರೆ ಹಾಗಾಗಿ ನನಗೆ ಇವತ್ತು ಭಾಳ ನೋವಾಗಿದೆ ನಾನು ಇವತ್ತಿನ ದಿವಸ ನನ್ನ ಕಾರ್ಯಕರ್ತರು ಅಥವಾ ನನ್ನ ಅಭಿಮಾನಿಗಳ ಮುಂದೆ ಅಥವಾ ನನ್ನ ಹಿತೈಷಿಗಳ ಮುಂದೆ ನನ್ನ ನೋವನ್ನು ತೋಡ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಯಾವತ್ತು ಬಲಿಪಶರಾಗಬೇಡ್ರಿ ಆಗಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನೊಬ್ಬ ಸ್ಥಳೀಯವಾಗಿ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಆಗಿದ್ದು ಕೂಡ ನನಗೆಲ್ಲ ರೀತಿಯ ಒಂದು ಶಕ್ತಿ ಇದ್ದಾಗಿಯೂ ಕೂಡ ನನ್ನನ್ನು ಪರಿಗಣಿಸ್ದೆ ಬೇರೊಬ್ಬರಿಗೆ ಹೊರಗಡೆ ಕ್ಷೇತ್ರದವ್ರಿಗೆ ಒಂದು ಮಣೆ ಹಾಕಿದ್ದಾರೆ ಇದು ನನಗೆ ಭಾಳ ನೋವಾಯಿತು ಇವತ್ತು ನಾವು ಸ್ಥಳೀಕರು ಎರಡು ಲಕ್ಷ ಓಟ್ ಇದೆ ನಮ್ಮಲ್ಲಿ ಎರಡು ಲಕ್ಷದಲ್ಲಿ ಅಟ್ಲೀಸ್ಟ್ ಒಂದು ಲಕ್ಷ ಆದ್ರೂ ನನ್ನಲ್ಲಿ ಕಾಂಗ್ರೆಸ್ಸು ಕಾರ್ಯಕರ್ತಿದ್ದಾರೆ ಅಂತ ನಾನು ಭಾವಿಸ್ಕೊಂಡು ಇವತ್ತು ಎಲ್ಲರಿಗೂ ಒಂದು ಲಕ್ಷ ಜನಕ್ಕೆ ನಾನು ಪ್ರತಿನಿಧಿಯಾಗಿ ನಾನು ಪ್ರತಿನಿಧಿಸ್ತಾ ನಾನೊಬ್ಬ ಲೋಕಲ್ನಲ್ಲಿ ಒಬ್ಬನೇ ಹಾಕಿದ್ದೆ ಆಯಿತು ಇನ್ನೂ ಅನೇಕ ಜನ ಹಾಕಿದ್ರು ನಾನು ಖುಷಿ ಪಡ್ತಾಯಿದ್ದೆ ಯಾಕೆಂದರೆ ಇಲ್ಲ ಸ್ಥಳೀಕರವಾಗಿ ಎಷ್ಟು ಜನಕ್ಕೆ ಕೊಟ್ಟರು ನಾನು ಬೇಡ ಅಂತಿರಲಿಲ್ಲ ಯಾರಿಗೆ ಕೊಟ್ಟಿದ್ರೂ ನಾನು ಬೇಡ ಅಂತಿರಲಿಲ್ಲ ಆದರೆ ಸ್ಥಳೀಕರ ಅಲ್ಲವರಿಗೆ ಟಿಕೆಟ್ ನೀಡಿ ನನಗೆ ಇವತ್ತು ಭಾಳ ನೋವು ನೀಡಿದ್ದಾರೆ ಇದು ನನಗೆ ಭಾಳ ನೋವು ತರುವಂಥ ಸಂಗತಿ ಈ ಒಂದು ನೋವು ಯಾರು ತುತ್ತಾಗಬಾರ್ದು ಅಂತೇಳಿ ನಾನು ಇವತ್ತು ಒಂದು ಈ ಒಂದು ಹಂಚಿಕೊಳ್ಳೋದಕ್ಕೆ ನಿಮ್ಮಲ್ಲಿ ಇಷ್ಟಪಡ್ತಿದ್ದೇನೆ ಇದನ್ನು ನೀವು ಯಾವ ರೀತಿ ಪರಿಗಣಿಸ್ತೀರ ನೀವು ಲ ಸ್ಥಳೀಕರಾಗಿ ನನಗೇನು ಟಿಕೆಟು ನಿರಾಕರಿಸಿದ್ದಾರೆ ಇದ್ರ ಬಗ್ಗೆ ನೀವೇ ಒಂದು ಸ ಸರಿಯಾದ ಪ್ರತಿಕ್ರಿಯೆ ಒಂದು ನೀವು ಮತ ಚಲಾಯಿಸುವ ಮುಖಾಂತರ ತೋರಿಸ್ಬೇಕು ನಿಮ್ಮಲ್ಲಿ ಏನಿದೆ ಅಂತಂದು ಅನ್ನೋದನ್ನು ನಿಮ್ಮಲ್ಲಿ ಬಿ ಮನವಿ ಮಾಡಿಕೊಳ್ತಿದ್ದೆ ಹಾಗೂ ನಾನು ಮೊನ್ನೆ ಕಳೆದಂಥ ಏನು ಒಂದು ಮುನ್ಸಿಪಲ್ ಚುನಾವಣೆಯಲ್ಲಿ ಮೂರನೇ ವಾರ್ಡ್ನಲ್ಲಿ ನಾನು ಕಾಂಗ್ರೆಸ್ ಟಿಕೆಟ್ ಕೇಳಿದೆ ಅಲ್ಲ ಅಲ್ಲೂ ಕೂಡ ಇವನೇನಾದರೂ ಚುನಾವಣೆಯಲ್ಲಿ ಗೆದ್ದು ಗೆದ್ದೇ ಗೆಲ್ತಾನ ಇವನು ಕೊಟ್ಟರೆ ಇವನಿಗೆ ಟಿಕೆಟ್ ಕೊಡದೇ ಸೋಲಿಸ್ಬೇಕು ಅಂತ ನೋಡಿದ್ರು ಆದರೂ ಕೂಡ ನಾನು ಎದೆಗುಂದದೆ ನಾನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಿಂತು ಕೇವಲ ಮೂರು ಮತಗಳಿಂದ ಪರಾಜಿತಗೊಂಡೆ ಒಂದು ರಾಷ್ಟ್ರೀಯ ಪಕ್ಷವನ್ನು ಹಿಂದಾಕಿ ಅಂದರೆ ನನಗೇನು ಕಾಂಗ್ರೆಸ್ ನನಗೆ ಟಿಕೆಟು ನಿರಾಕರಿಸಿತ್ತು ಅವನ ಮೂರನೇ ಸ್ಥಾನಕ್ಕೆ ತಳ್ಳಿ ನಾನು ಈ ದಿನ ಎರಡನೇ ಸ್ಥಾನದಲ್ಲಿ ಬ ಕೇವಲ ಮೂರು ಮತಗಳಿಂದ ಪರಾಜಿತಗೊಂಡಿರ್ತೇನೆ ಜೆ ಡಿ ಎಸ್ ಮ ವಿರುದ್ಧ ಹಾಗಾಗಿ ಇದನ್ನು ನಾವು ಯೋಚಿಸ್ಬೇಕು ನಾನು ನನ್ನನ್ನು ಯಾವ ರೀತಿ ತುಳಿತಾ ಇದ್ದಾರೆ ಒಬ್ಬ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಒಬ್ಬ ಕಾರ್ಯಕರ್ತನ ಯಾವ ರೀತಿ ತುಳಿತಾ ಇದ್ದಾರೆ ಅನ್ನೋದನ್ನು ಜನ ಯೋಚಿಸ್ಬೇ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅಂತ ನಾನು ಮನವಿ ಮಾಡ್ತೇನೆ ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷೆಯಾಗಿ ನಾನು ಇವತ್ತು ಸ್ಥಳೀಕನಾಗಿ ನನಗೆ ಎಮ್ ಎಲ್ ಎ ಟಿಕೆಟ್ ನೀಡಿದ್ದೇ ಆಗಿದ್ದಲ್ಲಿ ನಾನು ಖಂಡಿತ ನಾನು ಹೋರಾಟ ಮಾಡಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಭರವಸೆ ಇತ್ತು ಈಗ ಅದು ಏನಾಗುತ್ತೋ ಗೊತ್ತಿಲ್ಲ ನನಗೆ ಆದರೆ ನಾನು ಎರಡು ಲಕ್ಷ ಠೇವಣಿ ಕಟ್ಟಿ ನಾನು ಅರ್ಜಿ ಹಾಕಿದ್ದಾಗಿಯೂ ಕೂಡ ನನಗೆ ಅಟ್ಲೀಸ್ಟ್ ಸೌಜನ್ಯಕ್ಕೋಸ್ಕರ ಆದ್ರೂ ಒಂದು ಮಾತನ್ನು ಕೇಳ್ದೇ ಇವತ್ತು ಏಕಾಏಕಿ ಟಿಕೆಟು ಬೇರೊಬ್ಬರಿಗೆ ನೀಡಿದ್ದಾರೆ ಮತ್ತು ನಮ್ಮನ್ನು ಹಾಕಿ ನಾವು ಠೇವಣಿ ಕಟ್ಟಿ ಅವರು ಹಾಕಿಸ್ಕೋಬೇಕಿತ್ತು ಅಟ್ಲೀಸ್ಟ್ ಎರಡು ಲಕ್ಷ ಇವತ್ತೇನು ಸಣ್ಣ ದುಡ್ಡಲ್ಲ ಇವತ್ತು ಎಷ್ಟೋ ಒಬ್ಬ ಬಡವ್ರದ್ದು ಆ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರ್ತದೆ ಅಂತ ಅಷ್ಟನ್ನು ಅವರು ಕಟ್ಟಿಸ್ಕೊಂಡು ಇವತ್ತೇನೋ ನನಗೆ ಶಕ್ತಿ ಇತ್ತು ದೇವ್ರ ಶಕ್ತಿ ಕೊಟ್ಟಿದ್ದ ನಾನು ಕಟ್ಟಿದ್ದೇನೆ ಬಟ್ ಆ ಒಂದು ಕಟ್ಟಿದ ಅದು ಒಂದು ಸೌಜನ್ಯಾದರೂ ಒಂದು ಮಾತನ್ನು ಕೇಳ್ದೇ ಏಕೈಕಿಯಾಗಿ ಟಿಕೆಟ್ ಅವ್ರನ್ನ ನೀಡಿರ್ತಾರೆ ಇದನ್ನು ಕೂಡ ನಾನು ಖಂಡಿಸ್ತೇನೆ ಇದನ್ನೆಲ್ಲ ನಮ್ಮ ಪಕ್ಷದಲ್ಲಿ ಮಾಡಬಾರ್ದು ಯಾಕೆ ನಮ್ಮ ಪಕ್ಷದಲ್ಲಿ ಬಡವ್ರ ಪಕ್ಷ ಅಂತ ಹೇಳ್ತಾರೆ ಬಡವ್ರ ಪಕ್ಷ ಅಂದಮೇಲೆ ಇದನ್ನೆಲ್ಲ ಮಾಡಿದ್ರೆ ತಪ್ಪಾಗಲ್ವೇ ಈಗ ಎರಡು ಲಕ್ಷ ಅಂದರೆ ಬಡವ ಹೆಂಗೆ ಕಟ್ತಾನೆ ಯೋಚನೆ ಮಾಡಿ ಇನ್ನು ಮುಂದೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಮ್ಮ ಪಕ್ಷದಲ್ಲಿ ಕೇಳ್ಕೊಳ್ತೇನೆ ಈ ಇವತ್ತಿನ ದಿನಕ್ಕೆ ಅಂದರೆ ಈ ದಿನ ದಿನಾಂಕ ನಿಮಗೆಲ್ಲ ಗೊತ್ತಿದೆ ಈ ದಿನಾಂಕದವರೆಗೆ ನಾನು ಯಾವುದೇ ರೀತಿಯಲ್ಲಿ ನಾನು ಕಾಂಗ್ರೆಸ್ ಹದಿಮೂರ ಚುನಾವಣೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಪಕ್ಷಕ್ಕೆ ದುಡಿಬೇಕು ಅಂತ ನಾನು ಭಾವಿಸ್ತಾ ಇಲ್ಲ ಹಾಗಾಗಿ ಇವತ್ತಿನ ದಿವಸಕ್ಕೆ ಸದ್ಯಕ್ಕೆ ತಟಸ್ಥಾಗಿರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ ಯಾಕಂದರೆ ನನ್ನ ಸಂಸಾರದಲ್ಲಿ ನನ್ನ ಹೆಂಡತಿ ಮಕ್ಕಳು ಕೂಡ ನೀನು ರಾಜಕಾರಣ ಮಾಡಬೇಡ ಇನ್ನು ಮುಂದೆ ಅಂತ ಹೇಳಿ ಬೇಡ್ಕೊಂಡಿರೋದ್ರಿಂದ ನಾನು ಅಟ್ಲೀಸ್ಟ್ ಅವ್ರಿಗೆ ಬೆಲೆ ಕೊಟ್ಟಾದರೂ ಸುಮ್ಮನೆ ಅಂತ ನಾನು ನಿರ್ಧಾರ ಸುಮ್ಮ ಮಾಡಿದ್ದೇನೆ ದಯಮಾಡಿ ನನ್ನ ಹೆಸರು ಹೇಳಿ ಯಾರೇ ಮತ ಕೇಳಿದರೆ ನಿಮಗೆ ನಿಮ್ಗೆ ಯಾವ ರೀತಿ ಮನಸ್ಸು ಬರುತ್ತೋ ಆ ರೀತಿ ಮಾಡಿ ಮಾಡಿ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ನನ್ನ ಹೆಸರು ಯಾರನ್ನು ಕೇಳಿಕೊಂಡು ನಾನು ಕಾಂಗ್ರೆಸ್ಗೆ ಓಟ್ ಹಾಕಿ ನಾನಂತೂ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಇಪ್ಪತ್ತ್ಮೂರೇ ಎಲೆಕ್ಷನಲ್ಲಿ ಇನ್ನು ಮುಂದಿನ ದಿವಸದಲ್ಲಿ ಯಾವ ರೀತಿ ಆಗುತ್ತೆ ಹೇಳಕ್ಕೆ ಬರೋದಿಲ್ಲ ನಾವು ನೋಡಿ ಇದ್ರ ಬಗ್ಗೆ ನಿರ್ಧಾರ ಮಾಡೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ ಈ ದಿನ ನಾನು ಹತ್ತು ವರ್ಷದಿಂದ ಸುಮಾರು ಹತ್ತು ವರ್ಷದಿಂದ ನಾನು ನನ್ನ ಸಂಸಾರವನ್ನು ತ್ಯಜಿಸಿ ನಾನು ಬಿಸ್ನೆಸ್ಸನ್ನು ಬಿಟ್ಟು ನನಗೆ ಸಾಕು ನನ್ನ ದುಡಿಮೆ ಸಾಕು ಇನ್ನು ಮುಂದೆ ನಾನು ಸೇವೆ ಜನಗಳು ಸೇವೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ಸನ್ನು ಆರಿಸ್ಕೊಂಡು ಇವತ್ತು ಬಂದಿದ್ದಕ್ಕೆ ತಕ್ಕ ಒಂದು ಬಹುಮಾನ ಕೊಟ್ಟಿದ್ದಾರೆ ಇದೇ ರೀತಿ ನನ್ನ ಯುವ ನಾಯಕರು ಅಥವಾ ಯುವ ಮುಖಂಡರು ನನ್ನ ರೀತಿ ಬಲಿಪಶು ಆಗಬಾರದು ಅಂತ ಹೇಳಿ ನಿಮ್ಮಲ್ಲೆಲ್ಲ ಮನವಿ ಮಾಡಿಕೊಳ್ತಾ ಇದನ್ನು ಒಂದು ಸ್ವಲ್ಪ ನೀವು ಭಾಳ ಚಿಂತಕರಾಗಿ ಚಿಂತೆ ಮಾಡಿ ಮುಂದಿನ ಹೆಜ್ಜೆ ಇಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನನ್ನ ರೀತಿ ಬಲಿಪಶು ಆಗಬಾರ್ದು ಅಂತ ನಮ್ಮನ್ನು ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ನನ್ನನ್ನು